ತಂದಾನೆ ನನಿತಾನ. ಸಮಗ್ರ ಕೃಷಿ ಕೈಗೊಳ್ಳುವ ರೈತರು ಸಾಮಾನ್ಯವಾಗಿ ಕೃಷಿಯ ಜೊತೆಗೆ ಹಸು, ಕುರಿ, ಕೋಳಿ ಸಾಕಣೆ ಮಾಡುತ್ತಾರೆ. ಈಗ ಕೋಳಿಗಳಂತೆ ಬಾತುಕೋಳಿಗಳನ್ನು ಸಾಕುವುದು ರೈತರಿಗೆ ಉತ್ತಮ ಲಾಭದಾಯಕ ಉಪಕಸುಬಾಗಿದೆ. ಬಾತುಕೋಳಿ ಸಾಕಣೆಯಲ್ಲಿ ಖರ್ಚು ಕೂಡ ತುಂಬಾ ಕಡಿಮೆ ಮತ್ತು ನಿರ್ವಹಣೆ ತುಂಬಾ ಸುಲಭ. ಅಲ್ಲದೆ ಗದ್ದೆಯಲ್ಲಿರುವ ಕ್ರಿಮಿಕೀಟಗಳನ್ನು ಇವು ತಿನ್ನುವುದರಿಂದ ರೈತ ಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿದರೆ ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಭತ್ತ, ರಾಗಿ, ಇತರೆ ಈ ಹೊಲದ ಬೆಳೆಗಳೇನಿದೆ ಇದರೊಂದಿಗೆ, ಅಲ್ಲದೆ ತೋಟಗಾರಿಕೆ ಬೆಳೆಗಳಾದ ಅಡಿಕೆ, ತೆಂಗು, ಇತರ ಬೆಳೆಗಳೊಂದಿಗೆ ನಾವು ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನು ಅಂತೇಳಿದರೆ ಉಪಕಸಬುಗಳನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಉಪಕಸಬುಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂತೇಳಿದರೆ ಒಂದು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಾಗೆ ಮೊಲ ಸಾಕಾಣಿಕೆ, ಆಡು ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉದ್ಯೋಗಗಳು ಇದರಲ್ಲಿ ಸೇರಿಕೊಳ್ತದೆ. ಇದರ ಒಂದು ಇನ್ನೊಂದು ಪ್ರಮುಖವಾದ ಅಂಶ ಅಂತೇಳಿದರೆ ಬಾತುಕೋಳಿ ಸಾಕಾಣಿಕೆ. ಯಾಕೆ ಅಂತೇಳಿದರೆ ಇದು ಭಾಳ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥದ್ದು, ಭಾಳ ಸುಲಭವಾಗಿ ರೈತರು ನಿರ್ವಹಣೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ಇದರಲ್ಲಿ. ಬಾತುಕೋಳಿಗಳಲ್ಲಿ ಸ್ಥಳೀಯ ತಳಿಗಳು ಮತ್ತು ಅಭಿವೃದ್ಧಿಪಡಿಸಿದ ತಳಿಗಳೆರಡೂ ಲಭ್ಯ. ಉತ್ತಮ ತೂಕ ಮತ್ತು ಹೆಚ್ಚು ಮೊಟ್ಟೆ ಪಡೆಯಲು ಅಭಿವೃದ್ಧಿಪಡಿಸಿದ ತಳಿ ಸೂಕ್ತ. ಇಲ್ಲಿ ತಾವು ನೋಡ್ತಕ್ಕಂಥದ್ದು ಎರಡು ರೀತಿಯ ಒಂದು ಬಾತುಕೋಳಿ ಸಾಕಾಣಿಕೆಯನ್ನು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅಂತೇಳಿದರೆ ಸ್ಥಳೀಯ ತಳಿಗಳು. ಸ್ಥಳೀಯ ತಳಿಗಳು ಅಂತೇಳಿದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನಂತೇಳಿದರೆ ಇವುಗಳು ಅಷ್ಟು ತೂಕ ಬರೋದಿಲ್ಲ ಹೆಚ್ಚಾಗಿ, ಮತ್ತು ಮೊಟ್ಟೆ ಇಡತಕ್ಕಂಥ ಒಂದು ಸಂಖ್ಯೆ ಕೂಡ ಕಡಿಮೆ ಇರ್ತದೆ. ಆ ಕಾರಣಕ್ಕಾಗಿ ಅಭಿವೃದ್ಧಿಪಡಿಸಿದ ತಳಿಗಳನ್ನು ಈ ಒಂದು ಬಾತುಕೋಳಿ ಸಾಕಾಣಿಕೆಯಲ್ಲಿ ನಾವು ಅಳವಡಿಕೆ ಮಾಡ್ಕೊಳ್ಳೋದು ಅತಿ ಅವಶ್ಯ. ತಾವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಬಿಳಿ ಬಾತುಕೋಳಿ ತಳಿಗಳು ಪೆಕಿನ್ ಅಂತ ಹೇಳ್ತೀವಿ ಇದಕ್ಕೆ, ವೈಟ್ ಪೆಕಿನ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಹಾಗೆ ಇಲ್ಲಿ ಬಿಗೋವಾ ಅಂತಕ್ಕಂಥ ಇನ್ನೊಂದು ತಳಿ, ಅದು ಕೂಡ ಬಿಳಿ ಬಣ್ಣದ್ದೇ, ಅದನ್ನು ಕೂಡ ಸಾಕಾಣಿಕೆ ಮಾಡಬಹುದಾಗಿದೆ. ಬಾತುಕೋಳಿ ಸಾಕಣೆಗೆ ವಿಶೇಷ ಮನೆ ಅಥವಾ ಆಹಾರದ ಅವಶ್ಯಕತೆ ಇಲ್ಲ. ತಮ್ಮ ಮನೆಯ ಹಿತ್ತಲಲ್ಲೇ ಬಾತುಕೋಳಿಗಳನ್ನು ರೈತರು ಸಾಕಬಹುದು. ಅಲ್ಲದೆ ಅಕ್ಕಿ ಇಲ್ಲವೇ ಗೋಧಿ, ಮೆಕ್ಕೆಜೋಳದ ನುಚ್ಚನ್ನೇ ಆಹಾರ ರೂಪದಲ್ಲಿ ನೀಡಬಹುದು. ತಾವೇ ಸ್ವತಃ ಅಜೋಲ್ಲಾ ಬೆಳೆಸಿ ಅದನ್ನು ಬಾತುಕೋಳಿಗಳಿಗೆ ಆಹಾರ ರೂಪದಲ್ಲಿ ನೀಡಬಹುದಾಗಿದೆ. ಮುಖ್ಯವಾಗಿ ನೋಡಿ, ಬಾತುಕೋಳಿ ಅಂತ ಹೇಳಿದರೆ ಇತರ ಕೋಳಿಗಳಿಗೆ, ನಾವು ಬೇರೆ ಊರ ಒಂದು ಕೋಳಿಗಳಿಗೆ ಅಥವಾ ಬಾಯ್ಲರ್ ಕೋಳಿಗಳಿಗೆ ಹೋಲಿಸಿದರೆ ಅದರಲ್ಲಿ ವೆಚ್ಚ ಜಾಸ್ತಿ ಇರ್ತದೆ. ಯಾಕಂತೇಳಿದರೆ ಅದಕ್ಕೆ ಉತ್ತಮವಾದಂಥ ಒಂದು ಮನೆ ಬೇಕಾಗಿರ್ತದೆ, ಅದೇ ರೀತಿಯಾಗಿ ಸಾಕಲಿಕ್ಕೆ ಸಾಕಷ್ಟು ಖರ್ಚುಗಳು ಬಂದಿರ್ತದೆ. ಆದರೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಬಾತುಕೋಳಿ ನಾವು ಮನೆಯ ಹಿತ್ತಲಲ್ಲೇ ಸಾಕ್ತಕ್ಕಂಥ ಒಂದು ತಳಿ. ಇದಕ್ಕೆ ಜಾಸ್ತಿ ಒಂದು ವೆಚ್ಚ ಇರ್ತಕ್ಕಂಥ ಒಂದು ಮನೆಯ ಅವಶ್ಯಕತೆ ಆಗಲಿ ಅಥವಾ ಹೆಚ್ಚಿನ ಒಂದು ಆಹಾರದ ಒಂದು ಖರ್ಚು ಕೂಡ ಇದಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಕೋಳಿ ಸಾಕಾಣಿಕೆಯಲ್ಲಿ ಆಹಾರ ಖರ್ಚೇ ಒಂದು ದೊಡ್ಡ ಒಂದು ಖರ್ಚಿನ ಒಂದು ಅಂಶ ಅಥವಾ ಭಾಗ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಈ ಬಾತುಕೋಳಿಗಳಿಗೆ ನಾವು ಮನೆಯಲ್ಲೇ ಇರ್ತಕ್ಕಂಥ ಒಂದು ಅಕ್ಕಿ ನುಚ್ಚ ಆಗಿರ್ಬೋದು ಅಥವಾ ಗೋಧಿಯ ಒಂದು ನುಚ್ಚಾಗಿರ್ಬೋದು, ಮೆಕ್ಕೆಜೋಳದ ಒಂದು ನುಚ್ಚಾಗಿರ್ಬೋದು, ಇವುಗಳ ಒಂದು ಮಿಶ್ರಣವನ್ನು ನಾವು ತಿನ್ನಿಸಿದರೆ ಸಾಕಾಗ್ತದೆ. ಹಾಗೆ ದಿನಕ್ಕೆ ಎರಡು ಬಾರಿ, ಬೆಳಗ್ಗೆ ಒಂದು ಬಾರಿ ಮತ್ತು ಸಾಯಂಕಾಲ ಒಂದು ಬಾರಿ ಇವುಗಳಿಗೆ ನಾವು ಈ ಮಿಶ್ರಣವನ್ನು ಹಾಕಿದರೆ ಸಾಕಾಗ್ತದೆ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಈ ಬಾತುಕೋಳಿಗೆ ಇನ್ನೊಂದು ಪ್ರಮುಖ ಆಹಾರ ಅಂದರೆ ಕೀಟಗಳು. ಈ ಕೀಟಗಳಿಂದಲೇ ಅವಕ್ಕೆ ಸಾಕಷ್ಟು ಬೇಕಾದಷ್ಟು ಪ್ರೋಟೀನ್ ಅಂಶ ಆಗಿರ್ಬೋದು, ಅವಕ್ಕೆ ಬೇಕಾದಷ್ಟು ಸಕ್ಕರೆ ಅಂಶ ಆಗಿರ್ಬೋದು ಇವಕ್ಕೆ ಸಿಗತಕ್ಕಂಥದ್ದು. ಈ ಕಾರಣಕ್ಕೆ ಈ ಬಾತುಕೋಳಿಗಳನ್ನು ನಾವು ಭತ್ತದ ಗದ್ದೆ ಅಥವಾ ಇನ್ನಿತರೆ ಜಾಗಗಳಲ್ಲಿ ನಾವು ಬಿಟ್ಟಾಗ ಏನಾಗುತ್ತೆ ಅಂತೇಳಿದರೆ ಆ ಬೆಳೆಗೆ ಬರ್ತಕ್ಕಂಥ ಒಂದು ಕೀಟಗಳನ್ನು ಕೂಡ ಇವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇರುತ್ತದೆ. ಇದು ಒಂದು ಬಹಳ ಪ್ರಮುಖವಾದ ಅಂಶ. ಯಾಕಂದರೆ ರೈತರು ರಾಸಾಯನಿಕಗಳ ಮೇಲೆ ಹಾಕ್ತಕ್ಕಂಥ ಒಂದು ಖರ್ಚು ಕಡಿಮೆ ಆಗುತ್ತೆ, ಹಾಗೆ
ಇವುಗಳ ಹಿಕ್ಕೆ ಕೂಡ ಆ ಒಂದು ಭತ್ತದ ಗದ್ದೆಯಲ್ಲಿ ಬೀಳೋದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಇಳುವರಿ ಕೂಡ ಹೆಚ್ಚಾಗ್ತಕ್ಕಂಥ ಇದನ್ನು ನಾವು ನೋಡಬಹುದಾಗಿದೆ. ಮತ್ತು ಮನೆಯಲ್ಲೇ ತಾವೇ ತಯಾರಿಸಿದಂಥ ಕೆಲವು ಮಿಶ್ರಣಗಳನ್ನು ಕೂಡ ಹಾಕೋದ್ರಿಂದ ಬಾತುಕೋಳಿಯಲ್ಲಿ ಉತ್ತಮವಾದಂಥ ಒಂದು ಲಾಭ ನಾವು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅದು ಏನು ಅಂತ ಹೇಳಿದರೆ, ಒಂದು ಸಣ್ಣ ಒಂದು ಜಾಗದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಒಂದು ಅಜೋಲ್ಲಾ ಅಂತಕ್ಕಂಥ ಒಂದು ಸಸ್ಯ ಬೆಳೆಸಿ ಒಂದು ಬಾತುಕೋಳಿಗೆ ನಾವು ತಿನ್ನಿಸಿದರೆ ಇದು ಬಹಳ ಉತ್ತಮವಾಗಿ ಅದೆಲ್ಲ ಒಂದು ಇದನ್ನು ಬಯಸ್ತದೆ. ಯಾಕೆ ಅಂತ ಹೇಳಿದರೆ, ಈ ಅದೆಲ್ಲದಲ್ಲಿ ತಮಗೆಲ್ಲ ಗೊತ್ತಿದೆ, ಅದೆಲ್ಲ ಈಗಾಗಲೇ ಅದನ್ನು ಹೈನುಗಾರಿಕೆ ಮತ್ತು ಇನ್ನಿತರೆ ಆಹಾರಗಳಿಗೆ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಬಾತುಕೋಳಿಗೂ ಕೂಡ ಅದೆಲ್ಲ ಉತ್ತಮವಾದಂಥ ಒಂದು ಪಶು ಆಹಾರ ಅಂತ ನಮಗೆ ಕಂಡುಬಂದಿದೆ. ಈ ಅದೆಲ್ಲದಲ್ಲಿ ಹೆಚ್ಚಿನ ಒಂದು ಸಾರಜನಕಾಂಶ ಇರೋದರಿಂದ ಬಾತುಕೋಳಿಗಳ ಒಂದು ಉತ್ತಮ ಒಂದು ಬೆಳವಣಿಗೆಗೆ ಇದು ಸಹಾಯಕವಾಗಿದೆ. ಹೀಗೆ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈ ಒಂದು ಬಾತುಕೋಳಿಯನ್ನು ಸಾಕೋದ್ರಿಂದ ನಾವು ರೈತರು ಹೆಚ್ಚಿನ ಒಂದು ಲಾಭ ಪಡೀಲಿಕ್ಕೆ ಸಾಧ್ಯತೆ ಇದೆ. ಬಾತುಕೋಳಿ ಮೊಟ್ಟೆಯಲ್ಲಿ ಔಷಧೀಯ ಗುಣಗಳಿವೆ ಎಂದು ಇತ್ತೀಚೆಗೆ ಕಂಡುಬಂದಿದೆ. ಅಲ್ಲದೆ ಬಾತುಕೋಳಿಗಳ ಮಾಂಸಕ್ಕೂ ಬೇಡಿಕೆ ಹೆಚ್ಚುತ್ತಿದೆ. ಒಂದು ತಿಂಗಳ ಮರಿ ತಂದು ಸಾಕಿದಲ್ಲಿ ಒಂದು ವರ್ಷದವರೆಗೆ ಮೊಟ್ಟೆ ಪಡೆಯಬಹುದು. ಜೊತೆಗೆ ಒಂದು ವರ್ಷದ ಬಾತುಕೋಳಿಯಿಂದ ಮರಿಗಳನ್ನು ಪಡೆಯಬಹುದಾಗಿದೆ. ಕೋಳಿ ಮೊಟ್ಟೆಗಿಂತ ಇದು ಸುಮಾರು 10-15 ಗ್ರಾಂ ಹೆಚ್ಚಿಗೆ ಒಂದು ತೂಕ ಹೊಂದಿರೋದ್ರಿಂದ ಇವುಗಳ ಮೊಟ್ಟೆಯಲ್ಲಿ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಕೂಡ ನಾವು ಇದೆ ಅಂತ ನಮಗೆ ಕಂಡುಬಂದಿದೆ. ಇಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದರೆ ಸಾಮಾನ್ಯ ತಮಗೆ ಗೊತ್ತಿದೆ, ಕೋಳಿ ಮೊಟ್ಟೆ ಅಂತ ಹೇಳಿದರೆ ಅದರ ಸ್ವಲ್ಪ ಉಷ್ಣಾಂಶ ಅಥವಾ ಹೀಟ್ ಅಂತ ನಮಗೆ ಕರೀತಾರೆ. ಆದರೆ ಈ ಬಾತುಕೋಳಿಯ ಒಂದು ವಿಶೇಷತೆ ಅಂತ ಹೇಳಿದರೆ, ಈ ಮೊಟ್ಟೆ ತಿಂದರೆ ಸಾಮಾನ್ಯ ಪೈಲ್ಸ್ ಇರೋರಿಗೆ ಇದು ಉತ್ತಮ, ಪೈಲ್ಸ್ ರೋಗ ಇರೋರಿಗೆ ಇದು ಉತ್ತಮ ಒಂದು ಔಷಧಿ ಅಂತ ಕಂಡುಬಂದಿದೆ. ಈ ಕಾರಣಕ್ಕಾಗಿ ಇತ್ತೀಚೆಗೆ ಈ ಒಂದು ಬಾತುಕೋಳಿ ಸಾಕಾಣಿಕೆ ಹೆಚ್ಚಾಗ್ತಾ ಇದೆ ರೈತರಲ್ಲಿ. ಇನ್ನು ಮೊಟ್ಟೆ ಒಂದಾಯಿತು, ಇನ್ನು ಮಾಂಸ ಕೂಡ ಇದರದ್ದು ಬಹಳ ಉತ್ತಮವಾದಂಥ ಒಂದು ಗುಣಮಟ್ಟದ ಒಂದು ಮಾಂಸ ನಾವು ಈ ಕೋಳಿಯಿಂದ ಬಾತುಕೋಳಿಯಿಂದ ಪಡೀಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ, ಇವತ್ತಿನ ಒಂದು ಕೇರಳ ರಾಜ್ಯದಲ್ಲಿ ಇವತ್ತು ದೊಡ್ಡ ಒಂದು ಉತ್ತಮವಾದಂಥ ಒಂದು ಹೋಟೆಲ್ಗಳಲ್ಲಿ ಇದೊಂದು ಸ್ಪೆಷಲ್ ಡಿಶ್ ಅಂತ ಇದನ್ನು ಬಾತುಕೋಳಿ ಮಾಂಸ ಕೊಡ್ತಾ ಇದ್ದಾರೆ ಅತ್ಯಂತ ಹೆಚ್ಚಿನ ಒಂದು ಕ್ರಯಕ್ಕೆ. ಈಗ ನಾವು ಸರಾಸರಿ ಇಲ್ಲಿ ನಮ್ಮ ಒಂದು ಸ್ಥಳೀಯವಾಗಿ ನೋಡೋಕೆ ಹೋದರೆ ಈ ಬಾತುಕೋಳಿಗಳ ಕ್ರಯ, ಮರಿಗಳ ಕ್ರಯ ಎಷ್ಟಿದೆ ಅಂತ ತಾವು ತಿಳ್ಕೊಬೋದು. ಒಂದಕ್ಕೆ 250 ರೂಪಾಯಿ ಆಗುತ್ತೆ ಮರಿಗಳು. ಸಾಮಾನ್ಯ ಒಂದು ತಿಂಗಳ ಒಂದು ಮರಿಯನ್ನು ನಾವು ತಂದರೆ ಸಾಕಾಗ್ತದೆ. ಒಂದು ತಿಂಗಳ ಮರಿ ನಾವು ತಂದಲ್ಲೇ ಆದರೆ ಸುಮಾರು ಅದು ಒಂದು ವರ್ಷದಲ್ಲಿ ನಮಗೆ ಕಟಾವಿಗೆ ಸಿದ್ಧವಾಗುತ್ತೆ. ಅಷ್ಟರವರೆಗೆ ನಾವು ಪ್ರತಿನಿತ್ಯನೂ ಕೂಡ ಅದರಿಂದ ಮೊಟ್ಟೆಯನ್ನು ನಾವು ಪಡಿಬೋದಾಗಿದೆ. 4-5 ಹೆಣ್ಣು ಬಾತುಕೋಳಿಗಳ ಘಟಕಕ್ಕೆ 1 ಗಂಡು ಬಾತುಕೋಳಿಯನ್ನು ಸಾಕಬಹುದಾಗಿದೆ. ಲಭ್ಯ ಕಚ್ಚಾ ವಸ್ತುಗಳಿಂದ ಮನೆ ನಿರ್ಮಿಸಿ ಅಕ್ಕಿ ಹುಲ್ಲು, ಭತ್ತದ ತೌಡು ಇಲ್ಲವೇ ಮರದ ಹೊಟ್ಟು ಬಳಸಿ ಕಡಿಮೆ ವೆಚ್ಚದಲ್ಲಿ ನೆಲ ಹಾಸು ಹಾಸಿ ಬಾತುಕೋಳಿಗಳನ್ನು ಸಾಕಬಹುದಾದ್ದರಿಂದ ರೈತರಿಗೆ ಇದು ಅತ್ಯಂತ ಉತ್ತಮ ಉಪಕಸುಬಾಗಿದೆ. ಕೃಷಿಯ ಜೊತೆಗೆ ಬಾತುಕೋಳಿ ಸಾಕಣೆಯಿಂದ ರೈತರು ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಸಾಮಾನ್ಯವಾಗಿ ಒಂದು ಯೂನಿಟ್ ಅಥವಾ ಒಂದು ಘಟಕ ಅಂತ ನಾವು ಏನು ಕರಿತೀವಿ, ಒಂದು ಘಟಕದಲ್ಲಿ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳಿದರೆ ಸುಮಾರು 4-5 ಹೆಣ್ಣು ಬಾತುಕೋಳಿಗಳಿಗೆ 1 ಗಂಡು ಬಾತುಕೋಳಿ ಇದ್ದರೆ ಸಾಕಾಗ್ತದೆ. ಈ ಒಂದು ಪ್ರಮಾಣದಲ್ಲಿ ರೈತರು ಇದನ್ನು ಬಹಳ ಸುಲಭವಾಗಿ ಮನೆ ಅಂಗಳದಲ್ಲಿ ಅಥವಾ ಮನೆಯ ಒಂದು ಹಿಂದೆ ಇರತಕ್ಕಂಥ ಒಂದು ಸಣ್ಣ ಶೆಡ್ಡಿನಲ್ಲಿ ಇವುಗಳನ್ನು ಬಿಟ್ಟು ನಾವು ಬಾತುಕೋಳಿ ಸಾಕಾಣಿಕೆಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಬೋದಾಗಿದೆ. ಈ ಬಾತುಕೋಳಿ ಸಾಕಾಣಿಕೆಗೆ ಹೆಚ್ಚಿನ ಒಂದು ವೆಚ್ಚದ ಒಂದು ಮನೆ ಬೇಕಾಗಿರೋದಿಲ್ಲ. ಮನೆಯಲ್ಲೇ ಇರತಕ್ಕಂಥ ಒಂದು ಇಟ್ಟಿಗೆಗಳನ್ನು ನಾವು ಬಳಕೆ ಮಾಡಿಕೊಂಡು ಒಂದು ಸಣ್ಣ ಪ್ರಮಾಣದ ಒಂದು ಮನೆಯನ್ನು ಮಾಡಿದರೆ ಸಾಕಾಗ್ತದೆ. ಕೆಳಗೆ ಹಾಸಲಿಕ್ಕೆ ಸಿಮೆಂಟ್ ಆಗಲಿ ಅಥವಾ ಇನ್ನೊಂದು ಬೇರೆ ಏನೂ ಒಂದು ಬೇಕಾಗಿಲ್ಲ. ಕೇವಲ ಒಂದು ಭತ್ತದ ತೌಡು ಅಥವಾ ಜೊಳ್ಳು ಭತ್ತ ಆಗಿರ್ಬೋದು ಅಥವಾ ಮರದ ಹೊಟ್ಟಾಗಿರ್ಬೋದು, ಕಡಿಮೆ ಖರ್ಚಿನ ಒಂದು ಪದಾರ್ಥಗಳನ್ನು ಬಳಸಿ ನಾವು ಇದನ್ನು ಮನೆಯನ್ನು ಸಿದ್ಧ ಮಾಡ್ಕೋಬೋದು. ಇಷ್ಟೊಂದು ಉತ್ತಮ ಆಗಿರ್ತಕ್ಕಂಥ ಈ ಒಂದು ಸುಲಭವಾಗಿರ್ತಕ್ಕಂಥ ಈ ಒಂದು ಬಾತುಕೋಳಿಯ ಒಂದು ಸಾಕಾಣಿಕೆ ಮಾಡಿದರೆ ನಮ್ಮ ಒಂದು ರಾಜ್ಯದಲ್ಲಿ ಇರತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದೊಂದು ಭಾಳ ಆಶಾದಾಯಕವಾಗಿ ಆದಾಯದ ಒಂದು ಮೂಲ ಆಗಬಲ್ದು. ಅದೇ ರೀತಿಯಾಗಿ ರೈತರ ಒಂದು ಆಹಾರ ಒಂದು ಭದ್ರತೆ ಇದಕ್ಕೂ ಕೂಡ ಇದು ಉತ್ತಮವಾದಂಥ ಒಂದು ಉಪ ಕಸುಬು ಆಗಬಲ್ದು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.
ಯಾವುದೇ ಕ್ಷೇತ್ರದಲ್ಲಿ ನಾವು ಯಶಸ್ವಿಯಾಗಬೇಕಾದರೆ ಕಲಿತ ವಿದ್ಯೆಯ ಜೊತೆಗೆ ಇಚ್ಛಾಶಕ್ತಿ, ಸಮರ್ಪಣಾ ಮನೋಭಾವ, ವೃತ್ತಿಪರತೆ, ಪರಿಸ್ಥಿತಿಯನ್ನು ಅರಿತು ಬೆರೆತು ಬಾಳುವಂಥ ಮನೋಭಾವ ಇತ್ಯಾದಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ತಮಗಿಷ್ಟವಾದ ವಿಷಯದಲ್ಲಿ ಉನ್ನತ ವ್ಯಾಸಂಗ ಪಡೆದು ಉತ್ತಮ ಉದ್ಯೋಗದಲ್ಲಿದ್ದರೂ ಮದುವೆಯಾಗಿ ಕೃಷಿ ಕುಟುಂಬಕ್ಕೆ ಸೇರಿದ ಮೇಲೆ ಕೃಷಿ ಕ್ಷೇತ್ರದ ಸೆಳೆತಕ್ಕೊಳಗಾಗಿ ತಮ್ಮನ್ನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಧಾರವಾಡ ತಾಲೂಕು ಹೊನ್ನಾಪುರದ ಶುಭಾ ವಿಭೂತಿ ಹಾಗೂ ಸ್ನೇಹ ವಿಭೂತಿಯವರು. ಇವರು ಎರೆಹುಳು ಗೊಬ್ಬರ ತಯಾರಿಕೆ ಘಟಕವನ್ನು ಸ್ಥಾಪಿಸಿ ಗುಣಮಟ್ಟದ ಗೊಬ್ಬರವನ್ನು ಉತ್ಪಾದಿಸಿ ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಈಗ ನಾನು ಟೆಲಿಕಾಮ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮಾಡುವಾಗೂ ಹೇಗಿತ್ತಂದರೆ ಅಲ್ಲೇ ಒಂಥರ ನಿಮ್ಮ ಕೆಲಸದ್ದು ಎಕ್ನಾಲೆಜ್ಮೆಂಟು ನೀವು ತೋರಿಸ್ಬೇಕಾಗತ್ತೆ, ಇಲ್ಲ ಮಾಡಬೇಕಾಗತ್ತೆ. ಇಲ್ಲಿ ಬಂದ ತಕ್ಷಣ ಒಂಥರ ಮನಸ್ಸಿಗೆ ಖುಷಿ ಸಿಕ್ಕಿದೆ ನನಗೆ. 4 ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ. ಒಂಥರ ನಾವು ಒಂಥರ ಕುಟುಂಬ ಥರ ಎಲ್ಲರೂ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲೇ. ಸೊ ಎಲ್ಲರೂ ನಮ್ಮವರೆಲ್ಲ ನಮ್ಮ ಹತ್ರ ಇದ್ದಾರೆ. ಆಮೇಲೆ ಪೊಲ್ಯೂಷನ್ ಇಲ್ಲ, ಒಳ್ಳೆಯ ವಾತಾವರಣದಲ್ಲಿದ್ದೀವಿ. ಆಮೇಲೆ ನಾವು ಕೆಲಸ ಮಾಡ್ತೀವಿ, ನಮ್ಮ ಹೆಲ್ತ್ಗೂ ಒಳ್ಳೇದು ಆಗ್ತಾ ಇದೆ. ಸೊ ಓವರ್ಆಲ್ ಮನಸ್ಸಿಗೆ ತುಂಬ ಶಾಂತಿ ಸುಖ ಸಿಕ್ಕಿದೆ. ನಾನು ಬೇಸಿಕಲಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಇಂಟೀರಿಯರ್ ಡಿಸೈನರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ಬಂದುಬಿಟ್ಟು ನಾನು ಅಗ್ರಿಕಲ್ಚರಿಸ್ಟ್ ಆಗಿದ್ದೀನಿ. ಕೃಷಿಯಲ್ಲಿ ನೋಡಿ, ನಾವು ಮಾಡಿದಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಎಷ್ಟು ನೀವು ಮಾಡ್ಕೊಂಡು ಹೋಗ್ತೀರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಮನಃಶಾಂತಿ ಅನ್ನೋದಿರುತ್ತೆ. ನಮ್ಮ ಹೆಲ್ತು ಸುಧಾರಣೆ ಆಗುತ್ತೆ. ಆಮೇಲೆ ತುಂಬ ಜನಕ್ಕೆ ನಾವು ಕೆಲಸ ಕೊಟ್ಟಂಗಾಗತ್ತೆ. ಸೊ ಇದನ್ನು ನಾವು ಮೇನ್ ಬಿಸ್ನೆಸ್ ಅಂತ ತಗೊಂಡು ಇಲ್ಲೇ ಬಂದು ಸೆಟ್ಲ್ ಆಗಿದ್ದೀವಿ. ಸೊ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ಬಿಟ್ಟು ನಮ್ಮದು ಆಸೆ. ಸ್ಥಳೀಯವಾಗಿ ತಮ್ಮ ತೋಟದಲ್ಲೇ ದೊರೆಯುವಂಥ ಕೃಷಿ ತ್ಯಾಜ್ಯಗಳನ್ನು ಎರೆಹುಳು ಗೊಬ್ಬರ ಉತ್ಪಾದನೆಗೆ ಇವರು ಬಳಸಿಕೊಳ್ಳುತ್ತಾರೆ. ತಮ್ಮ ಘಟಕದಲ್ಲಿ ಉತ್ಪಾದಿಸಿದಂಥ ಗೊಬ್ಬರವನ್ನು ತಮ್ಮ ಜಮೀನಿಗೆ ಬಳಸಿಕೊಳ್ಳುವುದಲ್ಲದೆ ಸುತ್ತಮುತ್ತಲ ಹಳ್ಳಿಯ ರೈತರಿಗೂ ಮಾರಾಟ ಮಾಡುತ್ತಾರೆ. ಅಲ್ಲದೆ ದೂರದ ಪಟ್ಟಣಗಳಿಂದಲೂ ಇವರ ಎರೆಹುಳು ಗೊಬ್ಬರಕ್ಕೆ ಬೇಡಿಕೆ ಇದೆ. ಕೃಷಿಯಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತುಗಳನ್ನು ಯೂಸ್ ಮಾಡ್ತೀವಿ. ಅಡಿಕೆ ಎಲೆ ಆಗಿರ್ಬೋದು, ಆಮೇಲೆ ತೆಂಗಿನ ಎಲೆ ಆಗಿರ್ಬೋದು, ಆಮೇಲೆ ಮಾವಿನ ಎಲೆ ಆಗಿರ್ಬೋದು, ಇದನ್ನೆಲ್ಲ ನಾವು ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ಸಗಣಿ ಗೊಬ್ಬರವನ್ನು ಲೇಯರ್ ಆಗಿ ಲೇಯರ್ ಬೈ ಲೇಯರ್ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಹುಳುಗಳನ್ನು ಬಿಟ್ಟುಬಿಟ್ಟು ಆಮೇಲೆ ಅದನ್ನು ಮಲ್ಚಿಂಗ್ ಮಾಡ್ತೀವಿ. ಅದಕ್ಕಿಂತ ಹುಳುಗನ ಬಿಡೋಕಿನ ಮುಂಚೆ ಒಂದು 2-3 ದಿವಸ ಅದನ್ನು ನೀರನ್ನು ಹೊಡೆದ್ಬಿಟ್ಟು ಅದನ್ನು ಡಿಕಂಪೋಸ್ ಆಗಲಿಕ್ಕೆ, ಅಂದರೆ ಅದು ಬಿಸಿಯಾಗಿರುತ್ತೆ, ಸೊ ಅದು ಆರಕೆ ಬರಬೇಕು, ಆರಕೆಗೋಸ್ಕರ ನಾವು ನೀರನ್ನು ಹೊಡಿತೀವಿ. ಆಮೇಲೆ ಅದನ್ನು ಮೆಲ್ಚಿಂಗ್ ಮಾಡಿಬಿಟ್ಟು ಪ್ರೊಸೆಸ್ಸನ್ನು ಸ್ಟಾರ್ಟ್ ಆಗುತ್ತೆ. ಗೊಬ್ಬರ 40-45 ದಿವಸದಲ್ಲಿ ನಮ್ಮದು ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಗೊಬ್ಬರನ ಬರುತ್ತೆ ಅದನ್ನು ಒಂದು ಕಡೆ ನಾವು ಶೇಖರಣೆ ಮಾಡಿಕೊಂಡು ಒಂದು ಕಡೆ ಗುಂಪೆ ಹಾಕ್ಕೊತೀವಿ. ಅದು ಆರಕೆ ಬಂದಮೇಲೆ ನಾವು ಅದನ್ನು ಸಿವಿಂಗ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಸೋಸ್ಕೊಂಡ್ಬಿಟ್ಟು ಒಂದು ಕಡೆಗೆ ಕಂಪ್ಲೀಟಾಗಿ ಗುಂಪೆ ಹಾಕ್ಕೊಂಡು ಹೋಗ್ತೀವಿ. ಮೇಯ್ನ್ ಇದನ್ನು ನಮ್ಮ ತೋಟಕ್ಕಂತ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಅದನ್ನು ಮಾರಾಟನೂ ಮಾಡ್ಕೊತೀವಿ. ಈಗ ನಾವು ಫಸ್ಟು ನಮ್ಮ ಬಳಕೆಗೆ ಯೂಸ್ ಮಾಡೋದು, ನಮ್ಮ ಹೊಲಕ್ಕೆಲ್ಲ ನಾವು ಎರೆಗೊಬ್ಬರನ ಹಾಕಿರೋದು. ಅಲ್ಲೆಲ್ಲ ನೋಡಿಬಿಟ್ರೆ ಹುಳುಗಳು ಕಾಡ್ತಾವೆ ನಮ್ಮ ಹೊಲದಲ್ಲಿ, ಅದು ಗೊಬ್ಬರ ಮಾಡಿದ್ರು ಕಾಣುತ್ತೆ. ಆಮೇಲೆ ಕಮರ್ಷಿಯಲಾಗೂ ಮಾಡ್ತಾ ಇದ್ದೀವಿ, ನಾವು ಹೊರಗಡೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಯಾರಾದ್ರೂ ದೊಡ್ಡ ಆರ್ಡರ್ ಬಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರಿಗೆ ಏನೇನು ಕೊಡೋಕೆ ಆಗಲಿಲ್ಲ ಅಂದರೆ ಅದು ಡೈರೆಕ್ಟ್ ರೆಕಮೆಂಡೇಷನ್ ನಮಗೆ ಬರುತ್ತೆ. ಪ್ಲಸ್ ನಮಗೆ ಮಾರ್ಕೆಟಿಂಗ್ ಸುತ್ತಮುತ್ತ ಹಳ್ಳಿ ಫಾರ್ಮರ್ಸ್ ತೊಗೊತಾರೆ. ಪ್ಲಸ್ ನಾವು ಹೊರಗಡೆನೂ ಕಳಿಸ್ತೀವಿ, ಗುಲ್ಬರ್ಗ ಆ ಸೈಡು ಇಲ್ಲ ಕಳಿಸ್ತಾ ಇದ್ದೀವಿ ಗೊಬ್ಬರನ. ಇದನ್ನು ಬಳಸೋದ್ರಿಂದ ಅಟ್ಲೀಸ್ಟ್ 10-15% ಈಲ್ಡ್ ಜಾಸ್ತಿ ಬರುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಏನಂದರೆ ಈ ಗೊಬ್ಬರ ಹಾಕಿದ್ಮೇಲೆ ಸ್ವಲ್ಪ ಆದರೂ ನಿಮ್ಮ ಭೂಮಿ ಹಸಿಯಾಗಿರಬೇಕು. ಹಸಿಯಾಗಿರೋದು ಎದಕ್ಕೆ ಅಂತಂದರೆ ಈ ಗೊಬ್ಬರ ಏನು ಹೀಟಲ್ಲ, ತಂಪಾಗೇ ಇರುತ್ತೆ. ಆದರೆ ಆ ಹುಳುಗಳೇನಿರುತ್ತಲ್ಲ ಗೊಬ್ಬರದಲ್ಲಿ ಅವು ಮಲ್ಟಿಪ್ಲೈ ಆಗಬೇಕು. ಅಂದರೆ ಸ್ವಲ್ಪ ಹಸಿ ಇದ್ದರೆ ನೀವೇನು ಗೊಬ್ಬರ ಹಾಕಿದ್ರಲ್ಲ ಅದರ ಡಬಲ್ ಎಫೆಕ್ಟ್ ಆಗುತ್ತೆ. ಗುಣಮಟ್ಟದ ಉತ್ಪನ್ನವನ್ನು ಉತ್ಪಾದಿಸಬೇಕಾದರೆ ತಾಂತ್ರಿಕ ಮಾಹಿತಿ ತುಂಬ ಅಗತ್ಯ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ತಜ್ಞರೊಂದಿಗೆ ನಿಕಟ ಸಂಪರ್ಕವಿಟ್ಟುಕೊಂಡಿರುವ ಶುಭ ವಿಭೂತಿ ಹಾಗೂ ಸ್ನೇಹ ವಿಭೂತಿಯವರು ಕಾಲಕಾಲಕ್ಕೆ ಅಗತ್ಯ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ನಾವು
ನಾವು ಈ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿ ಶೆಡ್ ಅಲ್ಲಿ ಮಾಡ್ತಾ ಇದ್ದೀವಿ. ಈಗ ಬೇಸಿಕಲಿ ಈ ತರ ಹೀಪ್ ಮಾಡಿದೀವಿ, ನಾವಿಲ್ಲಿ ಕಾಣುತ್ತೆ ಅಲ್ಲ, ಈ ತರ ಹೀಪ್ ಸಿಸ್ಟಮ್ ಮಾಡಿಬಿಟ್ಟು ಇದರಲ್ಲಿ ಗೊಬ್ಬರನ ನಾವು ಲೇಯರ್ ಬೈ ಲೇಯರ್ ಹಾಕಿದ್ದೀವಿ. ಒಂದು ಲೇಯರ್ ಶಗಣೆ ಗೊಬ್ಬರ, ಒಂದು ಲೇಯರು ಇಲ್ಲ ಡಿಕಂಪೋಸ್ಡ್ ಇಲ್ಲ ವೇಸ್ಟ್ ಗಳು ನಮ್ಮ ಹತ್ರ ಸಿಗುತ್ತೆ ಅಲ್ಲ, ಅದು ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ತೀವಿ. ಆಮೇಲೆ ಅದನ್ನ ವಾಟರಿಂಗ್ ಮಾಡಬೇಕು. ವಾಟರಿಂಗ್ ಹೆಂಗೆ ಮಾಡಬೇಕಂದ್ರೆ ಅದು ಹಸಿ ಉಳಿಬೇಕು, ಅದರಲ್ಲಿ ನೀರು ಹೊರಗಡೆ ಬರಬಾರ್ದು, ತುಂಬ ರಾಡಿ ಆಗಿಬಿಟ್ರೆ ಹುಳ ಸತ್ತೋಗ್ಬಿಡುತ್ತೆ. ಅದಕ್ಕೆ ಇಟ್ ಶುಡ್ ಬಿ ಪೋರಸ್. ಅದಾದಮೇಲೆ ನಾರ್ಮಲಿ ಅರೌಂಡ್ 45 ಡೇಸ್ ಟು 2 ಮಂತ್ಸ್ಗೆ ಫುಲ್ ಗೊಬ್ಬರ ರೆಡಿ ಆಗುತ್ತೆ. ಆದರೆ 15 ಟು 20 ಡೇಸ್ಗೆ ಮೇಲ್ಮಳೆ ಗೊಬ್ಬರ ಕಾಣ್ತಾ ಹೋಗುತ್ತೆ. ಸೊ ಬಂದಂಗೆ ಬಂದಂಗೆ ಮೇಲ್ಮಳೆ ಮೇಲ್ಗಡೆ ಗೊಬ್ಬರ ತೆಗಿತಾ ಇರಬೇಕು. ನಾವು ತೆಗೆದು ಆಮೇಲೆ ಅದನ್ನ ಸಿವಿಂಗಿಗೆ ಹಾಕ್ತೀವಿ. ನಾವು ಸಿವಿಂಗಿಗೆ ಹಾಕಿದ್ಮೇಲೆ ಎಂಡ್ ಪ್ರಾಡಕ್ಟ್ನ ಬ್ಯಾಗ್ ಮಾಡಿ ನಾವು ಮಾರ್ಕೆಟ್ ಮಾಡೋದು. 1 ಟನ್ ಗೊಬ್ಬರಕ್ಕೆ ನಾರ್ಮಲಿ ನಾವು 1 ಕೆಜಿ ಪ್ರಮಾಣದಲ್ಲಿ ಹುಳುಗಳನ್ನು ಬಿಡ್ತೀವಿ ನಾವು. ಆದರೆ ಫಸ್ಟ್ ಬ್ಯಾಚು 3 ಮಂತ್ಸ್ ತೊಗೊಳುತ್ತೆ, ಆಮೇಲೆ ಹುಳ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಲ್ಲ. ನಾವೀಗ 2 ಮಂತ್ಸ್ ಟು 2.5 ಮಂತ್ಸ್ಗೆ ಒಂದು ಬ್ಯಾಚ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಕರೆಂಟ್ಲಿ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮದು ಒಂದೇನು ಇಂಪಾರ್ಟೆಂಟ್ ಗೊತ್ತಾ ಇದರಲ್ಲಿ ಅಂದರೆ, ನಾವು ವಿಡ್ತ್ನ ಜಾಸ್ತಿ ಮಾಡಬಾರ್ದು. ಹೀಪ್ತ್ 2.5 ಟು 3 ಫೀಟ್ ಇರಬೇಕು. ಹೈಟು 1.5 ಟು 2 ಫೀಟ್ ಇರಬೇಕು. 2 ಫೀಟ್ ಈಸ್ ನಾಮಿನಲ್. ಈ ಆಮೇಲೆ ಉದ್ದ ಎಷ್ಟಿದ್ರೂ ನಡೆಯುತ್ತೆ. ಈ ಥರ ಮೇಂಟೈನ್ ಮಾಡ್ಕೊಂಡು ಹೋದರೆ ತುಂಬ ಸಕ್ಸಸ್ಫುಲ್ ಆಗುತ್ತೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿರುವ ಇಂದಿನ ದಿನಗಳಲ್ಲಿ ಎರೆಹುಳು ಗೊಬ್ಬರಕ್ಕೆ ಪ್ರಾಮುಖ್ಯತೆ ದೊರೆಯುತ್ತಿದೆ. ಕೃಷಿ ತ್ಯಾಜ್ಯಗಳನ್ನು ಬಳಸಿಕೊಂಡು ಉತ್ತಮ ಗುಣಮಟ್ಟದ ಎರೆಹುಳು ಗೊಬ್ಬರವನ್ನು ತಯಾರಿಸಿ ತಾವು ಬಳಸಿ ಉತ್ತಮ ಗುಣಮಟ್ಟದ ಬೆಳೆಯನ್ನು ಬೆಳೆಯುವುದರ ಜೊತೆಗೆ ಅದನ್ನು ಮಾರಾಟ ಕೂಡ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ. ಈಗ ಮಳೆ ಹುಳ ಅಂದರೆ ಎರೆಹುಳ ಅಂದರೆ ರೈತರ ಬಂದು ಹೀಗಿರೋದ್ರಿಂದ ನಾವು ಇದನ್ನೇ ಮಾಡಿಬಿಟ್ರೆ ನಮ್ಮ ಇಡೀ ಹೊಲನೇ ಚೆನ್ನಾಗಾಗುತ್ತೆ ಅಂತ ನಾವು ಡಿಸೈಡ್ ಮಾಡಿದ್ವಿ. ಈಗ ಬೇರೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರದಲ್ಲಿ ಮೇನ್ ಡಿಫ್ರೆನ್ಸ್ ಏನಂದರೆ, ಈಗ ಬೇರೆ ಗೊಬ್ಬರ ನೀವು ತರ್ತೀರ, ಆರ್ಗ್ಯಾನಿಕ್ ಮ್ಯಾನ್ಯೂರ್ ತರ್ತೀರ, ಹೊಲಕ್ಕೆ ಹಾಕ್ತೀರ, ಗಿಡ ತೊಗೊಳತ್ತೆ, ಮುಗಿದೋಯ್ತು ಅಲ್ಲಿ ಸೈಕಲ್ಲು, ಮತ್ತು ಮುಂದಿನ ವರ್ಷ ಮತ್ತೆ ಗೊಬ್ಬರ ತರಬೇಕು, ಮತ್ತೆ ಹಾಕಬೇಕು. ಈಗ ಎರೆ ಗೊಬ್ಬರ ಹಾಕೋದ್ರಿಂದ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಸಣ್ಣ 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 ಹುಳುಗಳಿರುತ್ತೆ, ಮರಿ ಇರುತ್ತೆ, ತತ್ತೆ ಇರುತ್ತೆ. ಇಟ್ಸ್ ಆ್ಯಕ್ಚುಲಿ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ಯೂರ್. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಅದು ಮರಿ ಏನಾಗಿರುತ್ತೆ ಅಲ್ಲ, ಮಲ್ಟಿಪ್ಲೈ ಆಗುತ್ತೆ, ನಿಮ್ಮ ಸಾಯಿಲ್ನ ತಿಂದುಬಿಟ್ಟು ಸಾಯಿಲ್ನ ಫರ್ಟೈಲ್ ಮಾಡುತ್ತೆ. ಸೊ ಸಾಯಿಲ್ನ ಸತಕ್ಕೆ ತಿಂದುಬಿಟ್ಟು ಅದು ಗೊಬ್ಬರ ಮಾಡುತ್ತೆ. ಸೊ ದಿಸ್ ನ್ಯಾಚುರಲಿ ನಿಮ್ಮದು ಸಾಯಿಲ್ ತುಂಬ ರಿಚ್ ಆಗುತ್ತೆ. ಸೊ ದ್ಯಾಟ್ ಈಸ್ ಅ ಬೇಸಿಕ್ ಇಂಪಾರ್ಟೆನ್ಸ್ ಆಫ್ ವರ್ಮಿ ಕಾಂಪೋಸ್ಟ್. ಹೆಣ್ಮಕ್ಳಿಗೆ ಮಾಡೋಕ್ಕಂತೂ ತುಂಬ ಒಳ್ಳೆಯದಿದು, ಯಾಕಂದರೆ ಸ್ಟಾರ್ಟಿಂಗ್ 1-2 ಬ್ಯಾಚ್ ನೀವು ಫುಲ್ ಟೈಮ್ ಕೊಡಬೇಕಾಗುತ್ತೆ. ಫುಲ್ ಟೈಮ್ ಕೊಟ್ಟು ನೀವು ಸೆಟ್ ಮಾಡಬೇಕು. ಆಮೇಲೆ ಈಗ ನೋಡಿ, ನಾನು ಹಾರ್ಡ್ಲಿ 2 ಅವರ್ಸ್ ಇನ್ಸ್ಪೆಕ್ಟ್ ಮಾಡೋದಿಲ್ಲೇ, ಮಿಕ್ಕಿ ಟೈಮು ಪೋಲ್ಟ್ರಿಯಲ್ಲಿ ಹೊಲದಲ್ಲಿ ಇರ್ತೀವಿ ನಾವು. ಇಲ್ಲಿ ಹಾರ್ಡ್ಲಿ 1 ಅವರ್ ಬಂದ್ರೂ ಸಫಿಷಿಯಂಟ್. ಯಾಕಂದರೆ ಇಲ್ಲಿ ಮೇನ್ ಇನ್ಸ್ಪೆಕ್ಷನ್ ಏನಿರುತ್ತೆ ಅಂದರೆ, ಒಂದ್ಸಲ ಸೆಟ್ ಆದಮೇಲೆ ನೀರು ಚೆನ್ನಾಗಿ ಹೊಡೆದಿದಾರೋ ಇಲ್ಲೋ, ಪೋರಸ್ ಇದೇನೋ ಇಲ್ಲೋ, ಇಷ್ಟು ಚೆಕ್ ಮಾಡಿದರೆ ಸಾಕು, ಚೆನ್ನಾಗಿ ನೀವು ಪ್ರಾಫಿಟ್ಟು ಮಾಡ್ಕೋಬೋದು. ಪ್ಲಸ್ ನಿಮ್ಮ ಪರ್ಸ್ನಲ್ ಲೈಫ್ನ ಎಲ್ಲರನ್ನೂ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಕುಟುಂಬ ಸದಸ್ಯರು ಇವರ ಕೃಷಿ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಿದ್ದಾರೆ. ಎರೆಹುಳು ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸುವುದರ ಜೊತೆಗೆ ಗೊಬ್ಬರದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಅತಿ ಮುಖ್ಯ ಎನ್ನುತ್ತಾರೆ ಈ ರೈತ ಮಹಿಳೆಯರು. ನಮ್ಮ ಮನೆಯವರದು ಎಲ್ಲ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅವರು ಇಲ್ಲಿ ಪೋಲ್ಟ್ರಿ ಮಾಡ್ತಾ ಇದ್ದಾರೆ, ನಾನು ನಮ್ಮ ತಂಗಿ ಇಬ್ಬರು ಕೂಡಿ ವರ್ಮಿ ಮಾಡ್ತಾ ಇದ್ದೀವಿ. ಸೊ ಹಂಗೆ ನೋಡಿಬಿಟ್ರೆ ನಾರ್ಮಲಿ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಟೈಮ್ ಕೊಡಲ್ಲ ಹಾಗೆ ಹಿಂಗೆ. ನಮ್ಮಲ್ಲಿ ಆ ಪ್ರಾಬ್ಲಮ್ ಇಲ್ಲ, ಒಟ್ಟಿಗೆ ಬರ್ತೀವಿ, ಒಟ್ಟಿಗೆ ಇಲ್ಲೇ ಕೆಲಸ ಮಾಡ್ತೀವಿ, ಆಮೇಲೆ ಕೂಡ ಹೋಗ್ತೀವಿ. ಸೊ ಅದೊಂಥರ ಚೆನ್ನಾಗಿ ಸಂತೋಷದಿಂದ ನಾವೆಲ್ಲರೂ ಇದ್ದೇವೆ. ಸರಿ ಸರಿ, ಇಷ್ಟೊಂದು ನನಗೆ ರಕ್ತ ಯಾರ ಜೊತೆ ಮಾತಾಡ್ತಾ ಇದ್ರಿ? ರೈತರ ಕಾಲ್ ಸೆಂಟರ್ ವಿಶೇಷಜ್ಞರೊಂದಿಗೆ ಹೊಲದ ಬಗ್ಗೆ ಸಲಹೆ ಪಡೆಯುತ್ತಿದ್ದೆ. ಬೆಳಿಗ್ಗೆ ಸರಿ, ಮಧ್ಯಾಹ್ನ ಕೂಡ. ರೈತರ ಕಾಲ್ ಸೆಂಟರ್ ಬೆಳಗಿನ 6 ರಿಂದ ರಾತ್ರಿ 10 ರವರೆಗೂ ತೆರೆದಿರುತ್ತೆ. ರವಿವಾರ ಕೂಡ? ಹಾ, ವರ್ಷದ 365 ದಿನ ತೆರೆದಿರುತ್ತೆ. ಮತ್ತೆ ಈ ಫೋನ್ ಇನ್ ಬಿಲ್ ಎಲ್ಲ ಯಾರ್ ತುಂಬತಾರೆ? ರೈತರ ಕಾಲ್ ಸೆಂಟರ್ ಸೇವೆ ಉಚಿತವಾಗಿದೆ. ಆದ್ರೆ ನೀನ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ಯಾ? ನಾನಾ?
ಬೇರೇನೋ ಅಂದ್ಕೊಂಡಿದ್ದೆ. ರೈತ ಬಾಂಧವರೇ, ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳ ಸಮಾಧಾನವನ್ನು ತಕ್ಷಣ ನಿಮ್ಮ ಭಾಷೆಯಲ್ಲಿ ಪಡೆಯಲು ಇಡೀ ಭಾರತ ದೇಶದಲ್ಲಿ ಯಾವುದೇ ಫೋನಿನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1 55 ಸಂಪರ್ಕಿಸಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.